ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 42ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ಅಂಗದನನ್ನು ಮೊದಲು ರಾಯಭಾರಕ್ಕಾಗಿ ಕಳುಹಿಸುತ್ತಾನೆ ಶ್ರೀರಾಮ. ಆ ಅಂಗದನು ಶ್ರೀರಾಮನು ಕಳಿಸಿದಂತಹ ಸಂದೇಶವನ್ನು ರಾವಣನಿಗೆ ತಿಳಿಸಿದಾಗ ರಾವಣನು ಪ್ರತ್ಯುತ್ತರ ಕೊಡುವ ಬದಲು ನೇರವಾಗಿ ಅಂಗದನನ್ನು ಹಿಡಿಯುವಂತೆ ಕೊಲ್ಲುವಂತೆ ಆದೇಶಿಸುತ್ತಾನೆ. ಆ ಕ್ಷಣದಲ್ಲಿಯೇ ತನ್ನನ್ನು ಹಿಡಿಯಲು ಬಂದ ನಾಲ್ವರು ರಾಕ್ಷಸರನ್ನು ಕಂಕುಳಲ್ಲಿ ಹಿಡಿದುಕೊಂಡು ಬಿಸಾಡಿ ಆ ಅಂಗದನು ಆಕಾಶಕ್ಕೆ ನೆಗೆದು ಅಲ್ಲಿಂದ ರಾವಣನ ಅರಮನೆಯ ಮಹಾಶಿಖರ ಪ್ರಾಸಾದದ ಮಹಾಶಿಖರವನ್ನು ಕಾಲಿನಿಂದ ಒದ್ದು ಬೀಳಿಸಿ ಆ ಲಂಕೆಯು ಮುಂದೆ ಭಗ್ನವಾಗಲಿರುವುದರ ಸಾಂಕೇತಿಕವಾಗಿ ಸೂಚಿಸಿ ಹೇಗೆ ಸುಗ್ರೀವನು ರಾವಣನ ಕಿರೀಟವನ್ನೇ ಬೀಳಿಸಿ ರಾವಣನ ಅಪಜಯವನ್ನು ರಾವಣನ ಸೋಲನ್ನು ಬಿಂಬಿಸಿದ್ದನು, ಹಾಗೆಯೇ ಆತನ ಪುತ್ರನಾದ ವಾಲಿಪುತ್ರ ಅಂಗದನು ಆ ರಾವಣನ ಅರಮನೆಯ ಮಹಾಶಿಖರವನ್ನು ಒದ್ದು ಬೀಳಿಸಿ ಮುಂದೆ ಲಂಕೆಯು ವಿನಾಶವಾಗಲಿದೆ ಎಂಬುದನ್ನು ಸೂಚಿಸಿ ರಾಮನ ಸೈನ್ಯಕ್ಕೆ ಕ್ಷೇಮವಾಗಿ ಬಂದು ತಲುಪುತ್ತಾನೆ. ಆ ನಂತರದಲ್ಲಿ ನಾಲ್ಕೂ ಕಡೆಗಳಲ್ಲೂ ಅಂದರೆ ನಾಲ್ಕು ಹೆಬ್ಬಾಗಿಲುಗಳನ್ನು ಆವರಿಸಿ ನಿಂತಿರುವ ವಾನರರ ಮಹಾಸೇನೆ ಹಾಗೂ ಹೆಬ್ಬಾಗಿಲುಗಳಲ್ಲದೆ ಇಡೀ ಕೋಟೆಯನ್ನು ಸುತ್ತುವರೆದಿರುವ ಕೋಟಿ ಕೋಟಿ ಸಂಖ್ಯೆಯ ವಾನರರು ಆ ಲಂಕೆಯ ಸುತ್ತಲೂ ನೆರೆದು ಲಂಕೆಯ ಮೇಲೆ ಆಕ್ರಮಣ ಮಾಡಲು ಸಿದ್ಧರಾಗಿರುವರು. ತತಸ್ತೇ ರಾಕ್ಷಸ ತತ್ರ ಗತ್ವಾ ರಾವಣ ರಾವಣ ಮಂದಿರಂ ನವೇದಯನ್ ಪುರಿ ಮೃದ್ಧಾಂ ರಾಮೇಣ ಸಹ ವಾನರೈ. ಅನಂತರ ರಾಕ್ಷಸರು ರಾವಣನ ಅರಮನೆಗೆ ಹೋಗಿ ಶ್ರೀರಾಮನು ವಾನರ ಸೈನಿಕರೊಂದಿಗೆ ಲಂಕೆಯನ್ನು ಆಕ್ರಮಿಸಿರುವನು ಎಂಬ ಸಮಾಚಾರವನ್ನು ತಿಳಿಸಿದರು. ಮೃದ್ಧಾಂ ತು ನಗರೀಂ ಶ್ರುತ್ವಾ ರಾಜಾತ ಕ್ರೋಧೋ ನಿಶಾಚರಾಃ ವಿಧಾನಂ ದ್ವಿಗುಣಾಂ ಕೃತ್ವಾ ಪ್ರಾಸಾದಂ ಚಾಪ್ಯರೋಹತಃ. ಲಂಕೆಯ ಆಕ್ರಮಣದ ವಾರ್ತೆಯನ್ನು ಕೇಳಿ ರಾವಣನು ಅತಿ ಕ್ರುದ್ಧನಾಗಿ ನಗರದ ರಕ್ಷಣೆಯನ್ನು ಇಮ್ಮಡಿಯಾಗಿಸಿ ತಾನು ಪ್ರಾಸಾದವನ್ನು ಏರಿದನು. ಸದದರ್ಶವೃತಾಂ ಲಂಕಾಂ ಸಶೈಲವನಕಾನನಾಂ ಅಸಂಖ್ಯೇಯೈರ್ ಹರಿರ್ಗಣೈ ಸರ್ವತೋ ಯುದ್ಧಕಾಂಕ್ಷಿಭಿಃ. ಅಲ್ಲಿಂದಲೇ ಅವನು ಪರ್ವತ ವನ ಕಾನನಗಳ ಸಹಿತ ಇಡೀ ಲಂಕೆಯು ಎಲ್ಲೆಡೆಗಳಿಂದ ಅಸಂಖ್ಯ ಯುದ್ಧಾಭಿಲಾಷಿ ವಾನರರಿಂದ ಆಕ್ರಮಿಸಿಕೊಂಡಿರುವುದನ್ನು ನೋಡಿದನು. ಸದೃಷ್ಟ್ವಾ ವಾನರೈಃ ಸರ್ವೈರ್ ವಸುಧಾಂ ಕಪಿಲೀಕೃತಾಂ ಕಥಂ ಕ್ಷಪಯಿತವ್ಯಾಸು ಕಥಂ ಕ್ಷಪಯಿತವ್ಯಾಸು ರೀತಿ ಚಿಂತಾಪರೋಭವತ್. ಹೀಗೆ ವಾನರರಿಂದ ಆಚ್ಛಾದಿತವಾದ ಸಮಸ್ತ ಭೂಭಾಗವು ಕಪಿಲ ವರ್ಣದಿಂದ ಕೂಡಿರುವುದನ್ನು ನೋಡಿ ಇವರೆಲ್ಲರ ವಿನಾಶ ಹೇಗಾಗಬಹುದು ಎಂಬ ಚಿಂತೆಗೆ ಒಳಗಾದನು. ಸಚಿಂತಯಿತ್ವಾ ಸುಚಿರಂ ಧೈರ್ಯಮಾಲಂಬ್ಯ ರಾವಣ ರಾಘವಂ ಹರಿಯೋಥಾಂಶ್ಚ ದದರ್ಶಾಯತಲೋಚನ. ಬಹಳ ಹೊತ್ತು ಯೋಚಿಸಿದ ಬಳಿಕ ಧೈರ್ಯ ವಹಿಸಿ ವಿಶಾಲ ನೇತ್ರನಾದ ರಾವಣನು ಶ್ರೀರಾಮ ಮತ್ತು ವಾನರ ಸೈನ್ಯದ ಕಡೆಗೆ ಪುನಃ ನೋಡಿದನು. ರಾಘವ ಸಹ ಸೈನ್ಯೇನ ಮುದಿತೋ ರಾಮ ನಾಮ ಪಪ್ಲವೇ ಲಂಕಾಂ ದದರ್ಶ ಗುಪ್ತಾಂ ವೈ ಸರ್ವತೋ ರಾಕ್ಷಸೈರ್ವೃತಾಂ. ಇತ್ತ ಶ್ರೀರಾಮಚಂದ್ರನು ತನ್ನ ಸೈನ್ಯದೊಂದಿಗೆ ಸಂತೋಷವಾಗಿ ಮುಂದುವರಿದು ಲಂಕೆಯು ಎಲ್ಲ ಕಡೆಗಳಿಂದ ರಾಕ್ಷಸರಿಂದ ಆವೃತವಾಗಿ ಸುರಕ್ಷಿತವಾಗಿರುವುದನ್ನು ನೋಡಿದನು. ದೃಷ್ಟ್ವಾ ದಾಶರಥಿರ್ಲಂಕಾಂ ಚಿತ್ರಧ್ವಜ ಪತಾಕಿನೀ ಜಗಾಮ ಸಹಸಾ ಸೀತಾಂ ಧೂಯಮಾನೇನ ಚೇತಸ. ಚಿತ್ರ ವಿಚಿತ್ರ ಧ್ವಜ ಪತಾಕೆಗಳಿಂದ ಅಲಂಕೃತ ಲಂಕಾಪುರವನ್ನು ನೋಡಿ ದಾಶರಥಿಯು ವ್ಯಥಿತನಾಗಿ ಮನಸ್ಸಿನಲ್ಲೇ ಸೀತೆಯನ್ನು ಸ್ಮರಿಸತೊಡಗಿದನು. ಅತ್ರ ಸಾಮ್ರಗ ಶಾವಾಕ್ಷಿ ಮತ್ಕೃತೇ ಜನಕಾತ್ಮಜ ಮತ್ಕೃತೇ ಜನಕಾತ್ಮಜ ವೀಡ್ಯತೇ ಶೋಕ ಸಂತಪ್ತ ಕೃಶಾ ಸ್ಪಂಡಿಲ ಶಾಯಿನಿ. ಅಯ್ಯೋ, ಆ ಮೃಗಶಾವಾಕ್ಷಿ ಅಂದರೆ ಮೃಗದ ಕಣ್ಣಿ ಮೃಗಗಳದ ಕಣ್ಣಿನಂತೆ ಕಣ್ಣಿರುವ ಜನಕನಂದಿನಿ ಸೀತೆಯು ಇಲ್ಲೇ ನನಗಾಗಿ ಶೋಕಸಂತಪ್ತಳಾಗಿ ಪೀಡೆಯನ್ನು ಸಹಿಸುತ್ತಿರಬಹುದು. ನೆಲದ ಮೇಲೆ ಮಲಗುತ್ತಾ ಅವಳು ಬಹಳ ದುರ್ಬಲಳಾಗಿರುವುದನ್ನು ಕೇಳಿರುವೆನು. ನಿಪೀಡ್ಯಮಾನಾಂ ಧರ್ಮಾತ್ಮ ವೈದೇಹಿ ಮನು ಚಿಂತಯನ್
ರಮಾಜ್ಞಾಪಯದ್ ರಾಮೋ ವಾನರಾಂ ದ್ವಿಷತಾಂ ವಧೇ. ಹೀಗೆ ರಾಕ್ಷಸಿಯರಿಂದ ಪೀಡಿತಳಾದ ವೈದೇಹಿಯನ್ನು ಪದೇ ಪದೇ ಚಿಂತಿಸುತ್ತಾ ಧರ್ಮಾತ್ಮ ಶ್ರೀರಾಮನು ಕೂಡಲೇ ಶತ್ರುಗಳಾದ ರಾಕ್ಷಸರನ್ನು ವಧಿಸಲು ವಾನರರಿಗೆ ಆಜ್ಞಾಪಿಸಿದನು. ಏವ ಮುಕ್ತೇತು ವಚನೇ ರಾಮೇಣಾಕ್ಲಿಷ್ಟ ಕರ್ಮಣ ಸಂಘರ್ಷಮಾಣ ಪ್ಲವಗ ಸಿಂಹನಾದೈರನಾದಯನ್. ಕ್ಲಿಷ್ಟ ಕಾರ್ಯಗಳನ್ನು ಲೀಲಾಜಾಲವಾಗಿ ಮಾಡುವ ಶ್ರೀರಾಮನು ಹೀಗೆ ಆಜ್ಞಾಪಿಸುತ್ತಲೇ ರಾಕ್ಷಸರ ಮೇಲೆ ಬೀಳಲು ಸ್ಪರ್ಧೆಯಿಂದ ವಾನರ ಸೈನ್ಯವು ತಮ್ಮ ಸಿಂಹನಾದದಿಂದ ಭೌಮ್ಯಾಕಾಶಗಳನ್ನು ತುಂಬಿಬಿಟ್ಟರು. ಶಿಖರೈರ್ವಿಕಿರಾಮೈತಾಂ ಧಂಕಾಂ ಮುಷ್ಟಿಭಿರೇವ ಚ ಇತಿ ಸ್ಮದಧಿರೇ ಸರ್ವೇ ಮನಾಂಸಿ ಹರಿಯೋಥಪಾಃ. ಆ ಸಮಸ್ತ ವಾನರರು ಪರ್ವತ ಶಿಖರಗಳಿಂದ ಮಳೆಗರೆದು ಲಂಕೆಯ ಭವನಗಳನ್ನು ನುಚ್ಚು ನೂರು ಮಾಡಿ ರಾಕ್ಷಸರನ್ನು ಗುದ್ದಿ ಗುದ್ದಿ ಕೊಂದು ಬಿಡುವೆವು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಯೇ ನಿಂತಿದ್ದರು. ಉದ್ಯಮ್ಯ ಗಿರಿ ಶೃಂಗಾಣಿ ಮಹಾಂತಿ ಶಿಖರಾಣಿ ಚ ಗರುಂಶ್ಚೋತ್ಪಾಟ್ಯ ವಿವಿಧಾಂಸ್ ತಿಷ್ಠಂತಿ ಹರಿಯೋಥಪಾಃ. ಆ ವಾನರ ಸೇನಾಪತಿಗಳು ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಮತ್ತು ಅನೇಕ ಪ್ರಕಾರದ ವೃಕ್ಷಗಳನ್ನು ಕಿತ್ತು ಪ್ರಹಾರ ಮಾಡಲು ಸಿದ್ಧರಾಗಿ ನಿಂತಿದ್ದರು. ಪ್ರೇಕ್ಷತೋ ರಾಕ್ಷಸೇಂದ್ರಸ್ಯ ತಾನ್ಯನೇಕಾನಿ ಭಾಗಶಃ ರಾಘವ ಪ್ರಿಯ ಕಾಮಾರ್ಥಂ ಲಂಕಾ ಮಾರುರುಹ ಸೃಹಸ್ತದಾ. ರಾಕ್ಷಸೇಂದ್ರ ರಾವಣನು ನೋಡು ನೋಡುತ್ತಾ ಬೇರೆ ಬೇರೆಯಾಗಿ ಹಂಚಿಹೋದ ವಾನರ ಸೈನಿಕರು ಶ್ರೀರಾಮನ ಪ್ರಿಯ ಮಾಡುವ ಇಚ್ಛೆಯಿಂದ ಕೂಡಲೇ ಲಂಕೆಯ ಪ್ರಾಕಾರಗಳನ್ನು ಹತ್ತಿದರು. ಏತಾಮ್ರವಕ್ತ್ರ ಹೇಮಾಭಾರಾಮಾರ್ಥೇ ತ್ಯಕ್ತ ಜೀವಿತಾಃ ಲಂಕಾಮೇವಾಭ್ಯವರ್ತಂತ ಸಾಲಭೋಧರ ಯೋಧಿನಃ. ಕೆಂಪಾದ ಮುಖವುಳ್ಳ ಹಾಗೂ ಸುವರ್ಣದಂತಹ ಕಾಂತಿಯುಳ್ಳ ಆ ವಾನರರು ಶ್ರೀರಾಮನಿಗಾಗಿ ಪ್ರಾಣಗಳನ್ನು ಅರ್ಪಿಸಲು ಸಿದ್ಧರಾಗಿದ್ದರು. ಅವರೆಲ್ಲರೂ ತಾಲ ವೃಕ್ಷಗಳಿಂದ ಹಾಗೂ ಶೈಲ ಶಿಖರಗಳಿಂದ ಯುದ್ಧ ಮಾಡುವವರಾಗಿದ್ದರು. ಅಂತಹ ವಾನರ ವೀರರು ಲಂಕೆಯ ಮೇಲೆ ಆಕ್ರಮಣ ಮಾಡಿದರು. ಏ ದ್ರುಮೈ ಪರ್ವತಾಗ್ರೈಶ್ಚ ಮುಷ್ಟಿಭಿಶ್ಚಪ್ಲವಂಗಮಾಃ ಪ್ರಾಕಾರಾಗ್ರಣ್ಯ ಸಾಂಖ್ಯಾನಿ ಮಮಂತಸ್ತೋರಣಾನಿ ಚ. ಆ ಅಸಂಖ್ಯ ವಾನರರೆಲ್ಲ ವೃಕ್ಷ ಪರ್ವತಗಳಿಂದ ಆ ಕೋಟೆಯನ್ನು ಗುದ್ದಿ ಪ್ರಾಕಾರಗಳನ್ನು ದ್ವಾರಗಳನ್ನು ಮುರಿಯತೊಡಗಿದರು. ಪರಿಖಾನ್ ಪೂರಯಂತಾಶ್ಚ ಪ್ರಸನ್ನ ಸಲೀಲಾಶಯಾಂ ಸುಭಿಃ ಪರ್ವತಾಗ್ರೈಶ್ಚ ತೃಣೈಃ ಕಾಷ್ಠೈಶ್ಚ ವಾನರಾಃ. ಆ ವಾನರರು ಶುದ್ಧ ನೀರಿನಿಂದ ತುಂಬಿದ ಕಂದಕಗಳನ್ನು ಮಣ್ಣಿನಿಂದ ಪರ್ವತಗಳಿಂದ ಹುಲ್ಲು ಮರಗಳಿಂದ ತುಂಬಿಬಿಟ್ಟರು. ತತಸಹಸ್ರ ಯೋಧಾಶ್ಚ ಸಹೋಟ್ ಕೋಟಿ ಯೋಧಾಶ್ಚ ಯೋಥಪಾಃ ಕೋಟಿ ಯೋಧ ಶತಾಶ್ಚಾನ್ಯೈ ಲಂಕಾ ಮಾರುರುಹುಸ್ತದಾ. ನಿತ್ಯ ಸಾವಿರಾರು ಲಕ್ಷ ಲಕ್ಷ ಕೋಟಿ ಕೋಟಿ ವಾನರ ನಾಯಕರು ಆಗ ಲಂಕೆಯ ಪ್ರಾಕಾರಗಳನ್ನು ಹತ್ತಿದರು. ಕಾಂಚನಾನಿ ಪ್ರಮರ್ದಂತ ಸ್ಫೋರಣಾನಿ ಪ್ಲವಂಗಮಾಃ ಕೈಲಾಸ ಶಿಖರಾಗ್ರಾಣಿ ಗೋಪುರಾಣಿ ಪ್ರಮತ್ಸ ಚ ಪ್ಲವಂತಃ ಪ್ಲವಂತಶ್ಚ ಗರ್ಜಂತಶ್ಚ ಪ್ಲವಂಗಮಾಃ ಲಂಕಾಂ ತಾಮಭಿಧಾವಂತಿ ಮಹಾವಾರಣ ಸನ್ನಿಭಾಃ. ದೊಡ್ಡ ದೊಡ್ಡ ಆನೆಗಳಂತೆ ಇದ್ದ ವಿಶಾಲಕಾಯ ವಾನರರು ಸುವರ್ಣಮಯ ಮಹಾದ್ವಾರಗಳನ್ನು ಕೈಲಾಸ ಶಿಖರಗಳಂತೆ ಎದ್ದ ಎತ್ತರವಾದ ಗೋಪುರಗಳನ್ನು ಧ್ವಂಸ ಮಾಡುತ್ತಾ ಜಿಗಿದಾಡುತ್ತಾ ಭಯಂಕರವಾಗಿ ಗರ್ಜಿಸುತ್ತಾ ಲಂಕೆಯ ಮೇಲೆ ದಾಳಿ ಮಾಡಿದರು. ಜಯತ್ಯುರುಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ಇತ್ಯೇವಂ ಘೋಷಯಂತಶ್ಚ ಗರ್ಜಂತಶ್ಚ ಪ್ಲವಂಗಮಾಃ ಅಭ್ಯಧಾವಂತ ಲಂಕಾಯಾ ಆಕಾರಂ ಕಾಮರೂಪಿಣಃ. ಮಹಾಬಲಶಾಲಿಯಾದ ಶ್ರೀರಾಮನಿಗೆ ಜಯವಾಗಲಿ, ಮಹಾಬಲನಾದ ಲಕ್ಷ್ಮಣನಿಗೆ ಜಯವಾಗಲಿ, ಶ್ರೀರಾಘವನಿಂದ ರಕ್ಷಿತವಾದ ಸುಗ್ರೀವನಿಗೆ ಜಯವಾಗಲಿ ಎಂದು ಗರ್ಜಿಸುತ್ತಾ ರಾಮರೂಪಿಗಳಾದ ವಾನರರು ಲಂಕೆಯ ಪ್ರಾಕಾರಗಳನ್ನು ಆಕ್ರಮಿಸಿದರು. ವೀರಬಾಹುಸ್ಸು ಬಾಹುಶ್ಚ ನಲಸ್ತಪವನಸ್ತಥಾ.
ನಿಪೀಡ್ಯೋಪನಿವಿಷ್ಟಾಸ್ತೆ ಪ್ರಾಕಾರಂ ಹರಿಯೋಥಪಾಹ ಏತಸ್ಮಿನ್ನಂತರೇ ಚಕ್ರಸ್ಕಂಧಾವಾರ ನಿವೇಶನಂ. ಆಗಲೇ ಮಹಾವೀರಬಾಹು, ಸುಬಾಹು, ನಲ ಮತ್ತು ಪನಸ ಈ ಸೇನಾಪತಿಗಳು ಲಂಕೆಯ ಪ್ರಾಕಾರದ ಮೇಲೆ ಹತ್ತಿ ಕುಳಿತು ಅಲ್ಲೇ ತಮ್ಮ ಸೈನ್ಯದ ಶಿಬಿರಗಳನ್ನು ಸ್ಥಾಪಿಸಿದರು. ಪೂರ್ವದ್ವಾರಂತು ಕುಮದ ಕೋಟಿಭಿರ್ದಶ ಕೋಟಿಭಿರ್ದಶಭಿರ್ವ್ರತಃ ಆವೃತ್ಯ ಬಲವಾಂಸ್ತಸ್ಥೌ ಹರಿಭಿರ್ಜಿತ ಕಾಶಿಭಿಃ. ಬಲವಂತ ಕುಮುದನು ವಿಜಯಶ್ರೀಯಿಂದ ಶೋಭಿಸುವ 10 ಕೋಟಿ ವಾನರರೊಂದಿಗೆ ಈಶಾನ್ಯದಲ್ಲಿರುವ ದ್ವಾರವನ್ನು ಮುತ್ತಿಕೊಂಡನು. ಸಹಾಯಾಸ್ಥೇತು ತಸ್ಯೈವ ನಿವಿಷ್ಟ ಪ್ರಗಸೋ ಹರಿಃ ವನಸಶ್ಚ ಮಹಾಬಾಹುರ್ವಾನರೈರ್ಬಹುಭಿರ್ವ್ರತಃ. ಅವನ ಸಹಾಯಕ್ಕಾಗಿ ಇತರ ವಾನರರೊಂದಿಗೆ ಮಹಾಬಾಹು, ಪನಸ ಮತ್ತು ಪ್ರಗಸರು ಬಂದು ಸೇರಿದರು. ದಕ್ಷಿಣದ್ವಾರಮಾಸಾಧ್ಯ ವೀರ ಶತಬಲಿ ಕಪಿಃ ಆವೃತ್ತ ಬಲವಾಂಸ್ತಸ್ಥೌ ವಿಷಂ ವಿಂಶತ್ಯಾಕೋಟಿಭಿರ್ವ್ರತಃ. ವೀರ ಶತಬಲಿಯು 20 ಕೋಟಿ ವಾನರರೊಂದಿಗೆ ಆಗ್ನೇಯ ದ್ವಾರವನ್ನು ಆಕ್ರಮಿಸಿ ಅಲ್ಲೇ ಬೀಡುಬಿಟ್ಟನು. ಸುಷೇಣ ಪಶ್ಚಿಮದ್ವಾರಂ ಗತ್ವಾ ತಾರಾಪಿತಾಬಲಿ ಆವೃತ್ಯ ಬಲವಾಂಸ್ತಸ್ಥೌ ಕೋಟಿ ಕೋಟಿಭಿರಾವೃತಃ. ತಾರೆಯ ತಂದೆಯಾದ ಬಲವಂತ ಸುಷೇಣನು ಕೋಟಿ ಕೋಟಿ ವಾನರರೊಂದಿಗೆ ನೈಋತ್ಯದ ದ್ವಾರವನ್ನು ಆಕ್ರಮಿಸಿ ಸುತ್ತುವರಿದು ನಿಂತುಕೊಂಡನು. ಉತ್ತರದ್ವಾರಮಾಗಮ್ಯ ರಾಮಃ ಸೌಮಿತ್ರಿಣಾ ಸಹ ಆವೃತ್ಯ ಬಲವಾಂಸ್ತಸ್ಥೌ ಸುಗ್ರೀವಶ್ಚ ಹರೀಶ್ವರಃ. ಸುಮಿತ್ರ ಕುಮಾರ ಲಕ್ಷ್ಮಣ ಸಹಿತ ಮಹಾಬಲವಂತ ಶ್ರೀರಾಮ ಮತ್ತು ವಾನರ ರಾಜ ಸುಗ್ರೀವ ಉತ್ತರ ದ್ವಾರವನ್ನು, ಅಂದರೆ ಬಹುಶಃ ವಾಯುವ್ಯದ ಬಾಗಿಲನ್ನು ಆಕ್ರಮಿಸಿ ನಿಂತುಕೊಂಡನು. ಗೋಲಾಂಗೂಲೋ ಮಹಾಕಾಯೋ ಗವಾಕ್ಷೋ ಭೀಮದರ್ಶನ ವ್ರತಃ ಕೋಟ್ಯಾ ಮಹಾವೀರ್ಯಸ್ತಸ್ಥೌ ರಾಮಸ್ಯ ಪಾರ್ಶ್ವತಃ. ಗೋಲಾಂಗೂಲ ಜಾತಿಯ ವಿಶಾಲ ಕಾಯನಾದ ಭಯಂಕರವಾಗಿ ಕಾಣುತ್ತಿದ್ದಾಗ ಗವಾಕ್ಷನು 1 ಕೋಟಿ ವಾನರರೊಂದಿಗೆ ಶ್ರೀರಾಮಚಂದ್ರನ ಒಂದು ಪಕ್ಕದಲ್ಲಿ ನಿಂತಿದ್ದನು. ಯಕ್ಷಾಣಾಂ ಭೀಮ ಕೋಪಾನಾಂ ಧೂಮ್ರ ಶತ್ರು ನಿಬರ್ಹಣಃ ವ್ರತಃ ಕೋಟ್ಯ ಮಹಾವೀರ್ಯಸ್ತಸ್ಥೌ ರಾಮಸ್ಯ ಪಾರ್ಶ್ವತಃ. ಹೀಗೆಯೇ ಮಹಾಬಲಿ ಶತ್ರುಸೂದನ ಧೂಮ್ರನು 1 ಕೋಟಿ ಭಯಾನಕ ಕ್ರೋಧಿ ಕರಡಿಗಳಿಂದೊಡಗೂಡಿ ಶ್ರೀರಾಮನ ಇನ್ನೊಂದು ಪಕ್ಕದಲ್ಲಿ ನಿಂತಿದ್ದನು. ಸನ್ನದ್ಧಸ್ತು ಮಹಾವೀರ್ಯೋ ಗದಾಪಾಣಿರ್ವಿಭೀಷಣ ವ್ರತೋ ಯತ್ರೈಸ್ತು ಸಚಿವೈಸ್ತಸ್ಥೌ ತತ್ರ ಮಹಾಬಲ. ಕವಚಾದಿಗಳಿಂದ ಸುಸಜ್ಜಿತ ಮಹಾಪರಾಕ್ರಮಿ ವಿಭೀಷಣನು ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ತನ್ನ ಜಾಗರೂಕರಾದ ಮಂತ್ರಿಗಳೊಡನೆ ಮಹಾಬಲಿ ಶ್ರೀರಾಮನಿದ್ದಲ್ಲಿಗೆ ಬಂದು ನಿಂತಿದ್ದನು. ಗಜೋ ಗವಾಕ್ಷೋ ಗವಯ ಶರಭೋ ಗಂಧಮಾದನಃ ಸಮಂತಾತ್ ಪರಿಧಾವಂತೋ ರರಕ್ಷುರ್ ಹರಿವಾಹಿನಿ. ಗಜ, ಗವಾಕ್ಷ, ಗವಯ, ಶರಭ ಮತ್ತು ಗಂಧಮಾದನರು ಎಲ್ಲೆಡೆ ಸಂಚರಿಸುತ್ತಾ ವಾನರ ಸೈನ್ಯವನ್ನು ರಕ್ಷಿಸುತ್ತಿದ್ದರು. ತತಃ ಕೋಪರೀತಾತ್ಮ ರಾವಣೋ ರಾಕ್ಷಸೇಶ್ವರಃ ನಿರ್ಯಾಣಂ ಸರ್ವಸೈನ್ಯಾನಾಂ ಧೃತಮಾಜ್ಞಾಪಯತ್ ಪ್ರದಾ. ಆಗಲೇ ಅತ್ಯಂತ ಕ್ರೋಧಗೊಂಡ ರಾಕ್ಷಸರಾಜ ರಾವಣನು ತನ್ನ ಸಮಸ್ತ ಸೈನ್ಯಕ್ಕೆ ಕೂಡಲೇ ಹೊರಗೆ ಬರುವಂತೆ ಆಜ್ಞಾಪಿಸಿದನು. ಏತಚ್ಛ್ರುತ್ವಾ ತದಾ ವಾಕ್ಯಂ ರಾವಣಸ್ಯ ಮುಖೇರಿತಂ ಸಹಸಾ ಭೀಮ ನಿರ್ಘೋಷ ಮುದುಗುಷ್ಠಂ ರಜನೀಚರೈಃ. ರಾವಣನ ಆಜ್ಞೆಯನ್ನು ಕೇಳುತ್ತಲೇ ರಾಕ್ಷಸರು ಅತ್ಯಂತ ಭಯಂಕರವಾಗಿ ಗರ್ಜಿಸಿದರು. ತತಃ ಪ್ರಬೋಧಿತಾಭೇರ್ಯ ಚಂದ್ರ ಪಾಂಡುರ ಪುಷ್ಕರ ಹೇಮ ಕೋಣೈರಭಿಹತ ರಾಕ್ಷಸಾನಾಂ ಸಮಂತತಃ. ಬಳಿಕ ಎಲ್ಲೆಡೆ ಚಂದ್ರನಂತೆ ಬಿಳುಪಾದ ಮುಖಭಾಗಗಳುಳ್ಳ ಭೇರಿಗಳನ್ನು ಸುವರ್ಣಮಯ ದಂಡಗಳಿಂದ ಬಾರಿಸಿದರು. ವಿನೇ ದುಶ್ಚ ಮಹಾಘೋಷ ಶಂಖ ಶತಸಹಸ್ರಶಃ ರಾಕ್ಷಸಾನಾಂ ಸುಘೋರಾಣಾಂ ದುಃಖ ಮಾರುತ ಪೂರಿತಃ. ಜೊತೆಗೆ ಭಯಾನಕ ರಾಕ್ಷಸರು ಊದುತ್ತಿರುವ ಲಕ್ಷ ಲಕ್ಷ ಶಂಖ ಧ್ವನಿಗಳು ಮೊಳಗಿದವು. ಹೇ ಬಭುಶುಭ ನೀಲಾಂಗ ಸಶಂಖ ರಜನೀಚರಾಹ ವಿದ್ಯುನ್ಮಂಡಲ ಸನ್ನದ್ಧ ಸಬಲಾಕ ಇವಾಂಬುದಾಹ.
ಆಭರಣಗಳ ಪ್ರಭೆಯಿಂದ ಸುಶೋಭಿತ ಅಪ್ಪಾದ ಶರೀರವುಳ್ಳ ನಿಶಾಚರರು ಶಂಖಗಳನ್ನು ಊದುತ್ತಿರುವಾಗ ಮಿಂಚಿನ ಪ್ರಭೆಯಿಂದ ಉದ್ಭಾಸಿತವಾದ ಬೆಳ್ಳಕ್ಕಿಗಳ ಸಾಲುಗಳಿಂದ ಕೂಡಿದ ಕಪ್ಪಾದ ಮೋಡಗಳಂತೆ ಕಂಡುಬರುತ್ತಿದ್ದರು. ನಿಷ್ಪತಂತೆ ತತಸೈನ್ಯಾ ಹೃಷ್ಟ ರಾವಣ ಚೋದಿತಾಃ ಸಮಯೇ ಪೂರ್ಯಮಾಣಸ್ಯ ವೇಗ ಇವ ಮಹೋದಧೇಃ. ರಾವಣನ ಪ್ರೇರಣೆಯಂತ ಅವನ ಸೈನಿಕರು ಪ್ರಳಯ ಕಾಲದಲ್ಲಿ ಮಹಾಮೇಘಗಳ ಜಲದಿಂದ ತುಂಬಿದ ಸಮುದ್ರದ ರಭಸದಂತೆ ಹರ್ಷಗೊಂಡು ಯುದ್ಧಕ್ಕಾಗಿ ಹೊರಟರು. ತೋ ವಾನರ ಸೈನ್ಯೇನ ಮುಕ್ತೋ ನಾದ ಸಮಂತತಃ ಮಲಯ ಪೂರಿತೋ ಯೇನ ಸಸಾನು ಪ್ರಸ್ತಕಂದರಃ. ಅನಂತರ ವಾನರ ಸೈನಿಕರು ಎಲ್ಲ ಕಡೆ ಮಾಡಿದ ಸಿಂಹನಾದದಿಂದ ಪರ್ವತ ಶಿಖರ ಮತ್ತು ಕಂದರ ಸಹಿತ ಮಲಯ ಪರ್ವತವು ಪ್ರತಿಧ್ವನಿಸಿತು. ಶಂಖದೊಂದುಭಿ ನಿರ್ಘೋಷ ಸಿಂಹನಾದಸ್ವರಸ್ತಿ ಸಿಂಹನಾದಸ್ತರಸ್ವಿನಾಂ ಪೃಥಿವೀಂ ಪೃಥಿವೀಂ ಚಾಂತರಿಕ್ಷಂ ಚ ಸಾಗರಂ ಚಾನಭ್ಯನಾದಯತ್. ಗಜಾನಾಂ ಬ್ರಂಹಿತೈ ಸಾರ್ಧಂ ಹಯಾನಾಂ ಹ್ರೇಷಿತೈರಪಿ ರಥಾನಾಂ ನೇಮಿ ನಿರ್ಘೋಷೈ ರಕ್ಷಸಾಂ ವದನಸ್ವನೈಃ. ಹೀಗೆ ಆನೆಗಳ ಘೀಳಿಡುವಿಕೆಯಿಂದಲೂ ಕುದುರೆಗಳ ಕೆನೆತಗಳಿಂದಲೂ ರಥ ಚಕ್ರಗಳ ಗಡಗಡ ಧ್ವನಿಗಳಿಂದಲೂ ರಾಕ್ಷಸರ ಬೊಬ್ಬೆಯಿಂದಲೂ ಜೊತೆಗೆ ಶಂಖ ಬೇರಿಗಳ ನಿನಾದದಿಂದ ಹಾಗೂ ವೇಗವಂತ ವಾನರರ ಗರ್ಜನೆಯಿಂದಲೂ ಆಕಾಶ ಭೂಮಿ ಸಮುದ್ರಗಳು ಪ್ರತಿಧ್ವನಿಸಿದವು. ಏತಸ್ಮಿನ್ನಂತರೇ ಘೋರ ಸಂಗ್ರಾಮ ಸಮುಪದ್ಯತ ರಕ್ಷಸಾಂ ವಾನರಾಣಾಂಚ ಯಥಾ ದೇವಾಸುರೇ ಪುರ. ಇದರಲ್ಲಿ ಹಿಂದೆ ನಡೆದ ದೇವಾಸುರ ಸಂಗ್ರಾಮದಂತೆ ರಾಕ್ಷಸರ ಮತ್ತು ವಾನರರ ಘೋರ ಯುದ್ಧ ಪ್ರಾರಂಭವಾಯಿತು. ಹೇ ಗದಾಭಿಪ್ರದೀಪ್ತಾಭಿ ಶಕ್ತಿಶೂಲ ಪರಶ್ವಧೈ ನಿಜಗ್ನುರ್ವಾನರಾನ್ ಸರ್ವಾನ್ ಕಥಯಂತ ಸ್ವವಿಕ್ರಮಾಂ. ರಾಕ್ಷಸರು ತಮ್ಮ ಪರಾಕ್ರಮವನ್ನು ಉದ್ಘೋಷಿಸುತ್ತಾ ಹೊಳೆಯುವ ಗದೆ ಶಕ್ತಿ ಶೂಲ ಗಂಡುಗೊಡಲೆಗಳಿಂದ ಸಮಸ್ತ ವಾನರರನ್ನು ಸಂಹರಿಸತೊಡಗಿದರು. ತಥಾ ವೃಕ್ಷೈರ್ಮಹಾಕಾಯ ಪರ್ವತಾಗ್ರೈಶ್ಚ ವಾನರಾಃ ನಿಜಘ್ನುಸ್ತಾನಿ ರಕ್ಷಾಂಸಿ ನಖೈರ್ದಂತೈಶ್ಚ ವೇಗಿನಃ. ಹಾಗೆಯೇ ವೇಗಶಾಲಿ ವಿಶಾಲಕಾಯರಾದ ವಾನರರು ರಾಕ್ಷಸರ ಮೇಲೆ ದೊಡ್ಡ ದೊಡ್ಡ ವೃಕ್ಷ ಪರ್ವತಗಳನ್ನು ಎಸೆಯುತ್ತಾ ಉಗುರು ಹಲ್ಲುಗಳಿಂದ ಪ್ರಹರಿಸತೊಡಗಿದರು. ರಾಜಾ ಜಯತಿ ಸುಗ್ರೀವ ಇತಿ ಶಬ್ದೋ ಮಹಾನಭೂತ್ ರಾಜನ್ ಜಯ ಜಯೇತ್ಯುಕ್ತ್ವಾ ಸ್ವಸ್ಥನಾಮ ಕಥಾಂ ತತಃ. ವಾನರ ಸೈನ್ಯದಲ್ಲಿ ವಾನರ ರಾಜ ಸುಗ್ರೀವನಿಗೆ ಜಯವಾಗಲಿ ಎಂಬ ಜಯಘೋಷವು ಕೇಳಿಬರುತ್ತಿತ್ತು. ಅತ್ತ ರಾಕ್ಷಸರು ಕೂಡ ಮಹಾರಾಜ ರಾವಣನಿಗೆ ಜಯವಾಗಲಿ ಎಂದು ಕೂಗುತ್ತಾ ತಮ್ಮ ತಮ್ಮ ಹೆಸರುಗಳನ್ನು ಹೇಳುತ್ತಾ ಯುದ್ಧ ಮಾಡುತ್ತಿದ್ದರು. ರಾಕ್ಷಸಾಸ್ತ್ವಪರೇ ಭೀಮಾ ಪ್ರಾಕಾರಸ್ಥಾಮಹೀಗತಾ ವಾನರಾನ್ ಬಿಂದಿಪಾಲೈಶ್ಚ ಶೂರೈಶ್ಚೈವ ವ್ಯದಾರಯನ್. ಅನೇಕ ಭಯಂಕರ ರಾಕ್ಷಸರು ಪ್ರಾಕಾರದ ಮೇಲೆ ಹತ್ತಿ ನೆಲದ ಮೇಲಿದ್ದ ವಾನರರನ್ನು ಶೂಲ ಬಿಂದಿವಾಲಗಳಿಂದ ಸೀಳಿ ಹಾಕುತ್ತಿದ್ದರು. ವಾನರಾಶ್ಚಾಪಿ ಸಂಕ್ರುದ್ಧ ಪ್ರಾಕಾರಸ್ಥಾನ್ ಮಹೀಂ ಗತಾಃ ರಾಕ್ಷಸಾನ್ ಪಾತಯಾಮಾಸು ಕ್ರಮಾಪ್ಲುತ್ಯ ಸ್ವಬಾಹುಭಿಃ. ಆಗ ನೆಲದ ಮೇಲೆ ನಿಂತಿರುವ ವಾನರರು ಕೂಡ ಆಕಾಶಕ್ಕೆ ನೆಗೆದು ಪ್ರಾಕಾರದ ಮೇಲೆ ಕುಳಿತಿರುವ ರಾಕ್ಷಸರನ್ನು ತಮ್ಮ ತೋಳ್ ಬಲದಿಂದ ಹಿಡಿದು ಕೆಳಕ್ಕೆ ಕೆಡವುತ್ತಿದ್ದರು. ಸಸಂಪ್ರಹಾರಸ್ತುಮುಲೋ ರಾಂಸ ಶೋಣಿತ ಕರ್ದಮಃ ರಕ್ತಸಾಂ ವಾನರಾಣಾಂಚ ಸಂಬಭೂವದ್ಭುತೋಪಮಃ. ಹೀಗೆ ರಾಕ್ಷಸರಿಗೂ ವಾನರರಿಗೂ ಘನಘೋರ ಅದ್ಭುತ ಯುದ್ಧ ನಡೆಯಿತು. ಅದರಲ್ಲಿ ಅಲ್ಲಿ ರಕ್ತ ಮಾಂಸದ ಕೆಸರೆ ತುಂಬಿ ಹೋಯಿತು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 42ನೆಯ ಸರ್ಗವು ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.